ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮ್ಯಾಚ್ ನಂಬರ್ ಫಾರ್ಟಿ ಟು ಕಟ್ಟ ಲೀಗ್ ಮ್ಯಾಚ್ ಇದು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ವರ್ಸಸ್ ಜಿಂಬಾಫೆ ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆರಂಭ ಆಗುತ್ತೆ ಗ್ರೂಪ್ ಒನ್ ನಲ್ಲಿ ಇಂಗ್ಲೆಂಡ್ ಲಂಕಾವನ್ನ ಮಣಿಸೀಗ ಸೆಮಿಫೈನಲ್ ಗೆ ಪ್ರವೇಶ ಮಾಡಿದೆ ಗ್ರೂಪ್ ಒನ್ ನಿಂದ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಾಗಿದೆ ಇದರ ಪರಿಣಾಮ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ವಿಶ್ವಕಪ್ನ ಅತಿಥೇಯ ರಾಷ್ಟ್ರ ಹೋಸ್ಟ್ ಕಂಟ್ರಿ ತವರಿನಲ್ಲಿ ದೊಡ್ಡ ಮುಖಭಂಗವನ್ನು ಅನುಭವಿಸಿದೆ ಆಸ್ಟ್ರೇಲಿಯಾ ಸೆಮಿಸಿ ಕ್ವಾಲಿಫೈ ಆಗದೆ ಹೊರ ಹೋಗೋದು ಅಂದ್ರೆ ಅದರಲ್ಲೂ ಕೂಡ ತಾವೇ ಆತಿಥ್ಯ ವಹಿಸಿರೋ ವಿಶ್ವಕಪ್ನಿಂದ ಕ್ರಿಕೆಟ್ ಲೋಕವನ್ನು ಬಹುಕಾಲ ಆಳಿದ ಕಾಂಗರುಗಳು ಹೊರಗೆ ಹೋಗೋದಂದರೆ ಅದಕ್ಕಿಂತ ದೊಡ್ಡ ಮುಖಭಂಗ ಏನಿದೆ ಆಸ್ಟ್ರೇಲಿಯಾ ಸೆಮಿಸ್ ಗೆ ಕ್ವಾಲಿಫೈ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈಗ ಏನಾಗುತ್ತೆ ಗೊತ್ತಾ ನಮ್ಮ ಗ್ರೂಪ್ ನಲ್ಲಿ ಭಾರತ ಇರೋ ಗ್ರೂಪ್ ನಲ್ಲಿ ಭಾರತ ಏನಾದರೂ ಟಾಪ್ ಒನ್ ಅಲ್ಲೇ ಕಂಟಿನ್ಯೂ ಆದ್ರೆ ಇಂಗ್ಲೆಂಡ್ ಜೊತೆಗೆ ಭಾರತ ಸೆಮಿಫೈನಲ್ ಮ್ಯಾಚ್ ಅನ್ನ ಆಡಬಹುದು ಸೊ ಈ ಮ್ಯಾಚ್ ಗೆಸ್ ಅಷ್ಟೇ ಇನ್ನು ಕೂಡ ಕನ್ಫರ್ಮ್ ಆಗಲ್ಲ ಲೀಗ್ ಮ್ಯಾಚ್ ಮುಗಿದ್ಮೇಲೆ ಕನ್ಫರ್ಮ್ ಆಗೋದು ಗೆಸ್ ಅಷ್ಟೇ ಏನು ಅಂದ್ರೆ ನವೆಂಬರ್ ಹತ್ತನೇ ತಾರೀಕು ಇಂಗ್ಲೆಂಡ್ ವಿರುದ್ಧ ಅಡಿಲೇಡ್ ನಲ್ಲಿ ಈ ಮ್ಯಾಚ್ ಭಾರತಕ್ಕೆ ಬರಬಹುದು ಅಂತ ಯಾಕಂದ್ರೆ ಅಡಿಲೇಡ್ ಗ್ರೌಂಡ್ ಸೆಮಿಫೈನಲ್ಗೆ ಇಡ್ಲಾಗಿರೋ ಎರಡು ಗ್ರೌಂಡ್ಗಳಲ್ಲಿ ಅಡಿಲೇಡ್ ಗ್ರೌಂಡ್ ಸ್ವಲ್ಪ ದೊಡ್ಡದಿದೆ ಹೀಗಾಗಿ ಭಾರತದ ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದ ಫ್ಯಾನ್ಸ್ ಜಾಸ್ತಿ ಟಿಕೆಟ್ ತೊಗೊಂಡು ಹೋಗೋದ್ರಿಂದ ಭಾರತದ ಮ್ಯಾಚ್ಗೆ ಗೆ ಸೆಮಿಫೈನಲ್ಗೆ ಹಿಂಗೋ ಆಸ್ಟ್ರೇಲಿಯಾ ಆಡ್ತಾ ಇಲ್ಲ ಭಾರತ ಮತ್ತು ಇಂಗ್ಲೆಂಡ್ ಗೆ ಆ ಮ್ಯಾಚ್ ಬೀಳೋ ಸಾಧ್ಯತೆ ಜಾಸ್ತಿ ಇದೆ ಸೊ ನವೆಂಬರ್ ಹತ್ತನೇ ತಾರೀಕು ಭಾರತ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಅಡಿಲಿ ನಡೆಯಬಹುದು ಅನ್ನೋದು ಈ ಕ್ಷಣಕ್ಕೆ ಒಂದು ಊಹೆ ಗೆಸ್ ಅಷ್ಟೇ ಹಾಗಂತ ಬಹಳ ಅರ್ಜೆಂಟ್ ಮಾಡೋ ಅಗತ್ಯ ಕೂಡ ಇಲ್ಲ ಭಾರತ ಸೆಮಿಎಸ್ ಇನ್ನೂ ಕೂಡ ಹೋಗಿಲ್ಲ ಕ್ವಾಲಿಫಿಕೇಶನ್ ಸಿನಾರಿಯೋ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಇನ್ನೂ ಕೂಡ ಭಾರತ ಸೆಮಿಎಸ್ ಗೆ ಹೋಗದೆ ಇರೋಕೆ ಸಾಧ್ಯತೆಗಳಿವೆ ದಕ್ಷಿಣ ಆಫ್ರಿಕಾ ಸೆಮಿಸ್ ಗೆ ಹೋಗೋ ಚಾನ್ಸಸ್ ಇದೆ ಪಾಕಿಸ್ತಾನಕ್ಕೆ ಚಾನ್ಸ್ ಇದೆ ಬಾಂಗ್ಲಾಗು ಚಾನ್ಸಸ್ ಇದೆ ಎರಡೇ ಟೀಮ್ ಹೋಗೋಕ್ಕಾಗೋದು ಹಾಗಾಗಿ ಭಾರತ ಗ್ಯಾರಂಟಿ ಅಂತ ಏನಿಲ್ಲ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಪಾಯಿಂಟ್ ಟೇಬಲ್ ನೋಡ್ತಾ ಹೋದರೆ ಭಾರತ ಆರು ಅಂಕಗಳನ್ನು ಗಳಿಸಿದೆ ಇದುವರೆಗೂ ಕೂಡ ನೆಟ್ ರನ್ ರೇಟ್ ಪಾಯಿಂಟ್ ಸೆವೆನ್ ತ್ರೀ ಝೀರೋ ಇದೆ ಪ್ಲಸ್ನಲ್ಲೇ ಇದೆ ಬಟ್ ಪಾಯಿಂಟ್ ಸೆವೆನ್ ತ್ರೀ ಝೀರೋ ಕಡೆ ಮ್ಯಾಚ್ ಭಾರತ ಜಿಂಬಾಬ್ ವಿರುದ್ಧ ಆಡ್ತಾ ಇದೆ ದಕ್ಷಿಣ ಆಫ್ರಿಕಾಗು ಇನ್ನೊಂದು ಮ್ಯಾಚ್ ಬಾಕಿ ಇದೆ ಅವರ ಪಾಯಿಂಟ್ಸ್ ಈಗ ಐದಿದೆ ಆದರೆ ನೆಟ್ ರನ್ ರೇಟ್ ಅವ್ರದ್ದು ಪ್ಲಸ್ ಒನ್ ಪಾಯಿಂಟ್ ಫೋರ್ ಫೋರ್ ಒನ್ ಇದೆ ನಮಗಿಂತ ಬಹಳ ಜಾಸ್ತಿ ಇದೆ ಸೌತ್ ಆಫ್ರಿಕಾದ ರನ್ ರೇಟ್ ಅವರಿಗೆ ಕಡೆ ಮ್ಯಾಚ್ ಇರೋದು ನೆದರ್ಲೆಂಡ್ಸ್ ಮೇಲೆ ಪಾಕಿಸ್ತಾನ ನಾಲ್ಕು ಅಂಕಗಳನ್ನು ಕಡಿಸ್ಕೊಂಡಿದೆ ಕೂಡ ಇದೆ ರನ್ ರೇಟ್ ಕಡೆ ಮ್ಯಾಚ್ ಬಾಂಗ್ಲಾ ವಿರುದ್ಧ ಇದೆ ಬಾಂಗ್ಲಾದೇಶ ನಾಲ್ಕು ಅಂಕಗಳನ್ನು ಗಳಿಸ್ಕೊಂಡಿದೆ ಅವರ ರನ್ ರೇಟ್ ಬಹಳ ಕಮ್ಮಿ ಇದೆ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಇದೆ ಈಗ ಯಾರ ಮೇಲೆ ಯಾರು ಗೆದ್ರೆ ಯಾರ ಮೇಲೆ ಯಾರು ಸೋತರೆ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಕಡೆ ಮ್ಯಾಚ್ ನಲ್ಲಿ ಭಾರತ ಗೆಲ್ಲೇಬೇಕು ಪಾಕಿಸ್ತಾನದು ನೆಟ್ ರನ್ ರೇಟ್ ಚೆನ್ನಾಗಿದೆ ಸೊ ಪಾಕ್ ಏನಾದರೂ ಗೆದ್ದು ಬಿಡ್ತು ಅಂತ ಹೇಳಿದ್ರೆ ತನ್ನ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಬಾಂಗ್ಲಾ ವಿರುದ್ಧ ಆಗ ಪಾಯಿಂಟ್ಸ್ ಈಕ್ವಲ್ ಆಗಿಬಿಡುತ್ತೆ ನೆಟ್ ರನ್ ರೇಟ್ ಮೇಲೆ ಭಾರತ ಜಿಂಬಾಬೆ ಮೇಲೆ ಸೋತು ಬಿಟ್ಟರೆ ಪಾಕಿಸ್ತಾನ ಮೇಲಕ್ಕೆ ಹೋಗಿಬಿಡುತ್ತೆ ಟೋಟಲ್ ಪಾಯಿಂಟ್ ಪಟ್ಟಿಯಲ್ಲಿ ಹೀಗಾಗಿ ಹೇಗಾದರೂ ಭಾರತಕ್ಕೆ ಒಂದು ಪಾಯಿಂಟ್ ಆದರೂ ಬೇಕೇ ಬೇಕು ಗೆಲ್ಲಕ್ಕೆ ಆಗಿಲ್ಲ ಅಂದರೆ ಡ್ರಾ ಆದರೂ ಆಗಬೇಕು ಮಳೆ ಬಂದು ಮ್ಯಾಚ್ ಕ್ಯಾನ್ಸಲ್ ಆಗಿ ಪಾಯಿಂಟ್ ಆದರೂ ಹಂಚಿಕೆ ಆದರೂ ಆಗಲೇಬೇಕು ಭಾರತಕ್ಕೆ ಈಗ ಜಿಂಬಾಬ್ ಮೇಲೆ ಅಂತಹ ಪರಿಸ್ಥಿತಿ ಇದೆ ಮೇಲೆ ಗೆದ್ದಿಲ್ಲ ಅಂದರೂ ಕೂಡ ನಾವು ಹೋಗ್ಬಿಟ್ಟಿದ್ವಿ ಇಲ್ಲ ಹೋಗಿಲ್ಲ ನಾವಿನ್ನು ಕೂಡ ಮೇಲೆ ನಾವು ಸೋತ್ರೆ ಪಾಕಿಸ್ತಾನ ಬಾಂಗ್ಲಾ ಮೇಲೆ ಗೆದ್ರೆ ನಾವು ಮನೆಗೆ ಬರಬೇಕಾಗುತ್ತೆ ಜೊತೆಗೆ ಸೆಕೆಂಡ್ ಟೀಮ್ ಆಗಾದರೂ ಕೂಡ ನಾವು ಹೋಗಬೇಕು ಸೆಮೀಸ್ಗೆ ಅಂತ ಹೇಳಿದ್ರೆ ಈ ಗ್ರೂಪ್ನಿಂದ ಸೌತ್ ಆಫ್ರಿಕಾ ನೆದರ್ಲೆಂಡ್ ಜೊತೆಗೆ ಸೋಲ್ಬೇಕು ಬಹಳ ಕಷ್ಟದ ವಿಚಾರ ಇದು ಬಟ್ ಸೌತ್ ಆಫ್ರಿಕಾ ನೆದರ್ಲೆಂಡ್ ಮೇಲೆ ಸೋಲ್ಬೇಕು ಅಥವಾ ಬಾಂಗ್ಲಾ ಪಾಕನ್ನು ಸೋಲಿಸಿ ನೆಟ್ ರನ್ ರೇಟ್ ಭಾರತಕ್ಕಿಂತ ಕಮ್ಮಿ ಇರಬೇಕು ಬಾಂಗ್ಲಾದ್ ಬಹಳ ಕಷ್ಟ ಇದೆ ಜಿಂಬಾಬೆ ಮೇಲೆ ಭಾರತ ಗೆದ್ದಿಲ್ಲ ಅಂತ ಹೇಳಿದ್ರೆ ಬಾಂಗ್ಲಾ ಪಾಕನ್ನ ಸೋಲಿಸ್ಲಿ ಅಂತ ನಾವು ಹಾರೈಸಬೇಕು ಆದ್ರೆ ಬಾಂಗ್ಲಾ ದೊಡ್ಡ ರನ್ ರೇಟ್ ನಿಂದ ಪಾಕಿಸ್ತಾನ ವಿರುದ್ಧ ಗೆಲ್ಲಬಾರ್ದು ಗೆಲ್ಲಬೇಕು ಲೈಟಾಗಿ ಗೆಲ್ಲಿ ಅನ್ನೋ ಒಂದು ಆಸೆಯಲ್ಲಿ ನಾವು ಕಾಯ್ದೆ ಕೂರ್ಬೇಕಾಗುತ್ತೆ ಜಿಂಬಾಬ್ ವಿರುದ್ಧ ನಾವು ಸೋತ್ರೆ ಹೀಗಾಗಿ ನಾಳೆನ ಮ್ಯಾಚ್ ಭಾರತಕ್ಕೆ ಇಂಪಾರ್ಟೆಂಟ್ ಸದ್ಯಕ್ಕೆ ಎಲ್ಲಾ ಟೀಮ್ ಅವಕಾಶ ಇದೆ ಪಾಕು ಕೂಡ ಕ್ವಾಲಿಫೈ ಆಗೋಕೆ ಸೆಮಿಸ್ಗೆ ಇನ್ನೂ ಅವಕಾಶ ಇದೆ ಓಕೆ ವಿರಾಟ್ ಬಿಟ್ಟಿದ್ದು ಕ್ಯಾಚ್ ಅಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಕರಾಚಿಗೆ ಬಿಟ್ಟಿದ್ದು ಪಾಕಿಸ್ತಾನ ಟೀಮ್ನ ಮನೆ ಕಳಿಸಿದ್ದು ಅಂತೆಲ್ಲ ಅವಾಗೆಲ್ಲ ಸಂಭ್ರಮಾಚರಣೆ ಮಾಡೋದಲ್ಲ ಕ್ರಿಕೆಟರ್ ಹಾಗೆಲ್ಲ ಹಂಗೆಲ್ಲ ನಡೆಯಲ್ಲ ಒಂದು ಟೀಮ್ನ ಸೋಲ್ಸ್ ನಾವು ಮನೆ ಕಳಿಸ್ತೀವಿ ಅಂತ ಇನ್ನೊಂದು ಟೀಮ್ ಸೋಲಕ್ಕೆ ಆಸೆ ಪಡೋದಿಲ್ಲ ಪಾಕಿಗೆ ಇನ್ನೂ ಕೂಡ ಚಾನ್ಸ್ ಇದೆ ಟೆಕ್ನಿಕಲಿ ಹೇಗೆ ಅಂತ ಹೇಳಿದ್ರೆ ಬಾಂಗ್ಲಾ ಮೇಲೆ ಪಾಕಿಸ್ತಾನ ಗೆಲ್ಲಬೇಕು ಸೇಮ್ ಟೈಮ್ ಭಾರತ ಅಥವಾ ಸೌತ್ ಆಫ್ರಿಕಾ ತಮ್ಮ ಕಡೆ ಮ್ಯಾಚಲ್ಲಿ ಸೋಲ್ಬೇಕು ಸೌತ್ ಆಫ್ರಿಕಾ ಸೋತ್ರೆ ಈಕ್ವಲ್ ಪಾಯಿಂಟ್ಸ್ ಆಗುತ್ತೆ ಆದರೂ ಪಾಕ್ ಮೂರು ಗೆದ್ದಿರುತ್ತೆ ಸೌತ್ ಆಫ್ರಿಕಾ ಎರಡು ಮಾತ ಗೆದ್ದಿರುತ್ತೆ ಸೌತ್ ಆಫ್ರಿಕಾ ಇನ್ನೊಂದು ಪಾಯಿಂಟ್ ಬಂದಿರೋದು ಅದು ಮ್ಯಾಚ್ ಕ್ಯಾನ್ಸಲ್ ಆಗಿ ಆದರೆ ಪಾಕ್ ಮೂರು ಗೆದ್ದಿರುತ್ತೆ ಸೊ ಪಾಕಿಸ್ತಾನಕ್ಕೆ ಅಡ್ವಾಂಟೇಜ್ ಆಗುತ್ತೆ ಅಲ್ಲಿ ಭಾರತ ಸೋಲ್ತು ಅಂತ ಅಂದ್ಕೊಳ್ಳಿ ಜಿಂಬಾಬೆ ಮೇಲೆ ಆಗ ನೆಟ್ ರನ್ ರೇಟ್ ಆಧಾರದಲ್ಲಿ ಪಾಕಿಸ್ತಾನ ಮೇಲಕ್ಕೆ ಹೋಗುತ್ತೆ ಸೌತ್ ಆಫ್ರಿಕಾಗೆ ಯಾವ ರೀತಿ ಚಾನ್ಸ್ ಇದೆ ಕ್ವಾಲಿಫೈ ಆಗೋಕೆ ಅಂದರೆ ನೆದರ್ಲ್ಯಾಂಡ್ ವಿರುದ್ಧ ಅವ್ರಿಗೆ ಇದ್ರೆ ಸಾಕು ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಏನೋ ಬಾಂಗ್ಲಾ ವಿಚಾರಕ್ಕೆ ಬಂದರೆ ನೆಟ್ ರನ್ ರೇಟ್ ಬಹಳ ಕಳಪೆ ಇದೆ ಅವರು ಕ್ವಾಲಿಫೈ ಏನಾಗಬೇಕು ಗೊತ್ತಾ ಪಾಕಿಸ್ತಾನವನ್ನ ಬಾಂಗ್ಲಾದೇಶ ಬೀಟ್ ಮಾಡಬೇಕು ಆ ನಂತರ ಸೌತ್ ಆಫ್ರಿಕಾವನ್ನ ನೆದರ್ಲ್ಯಾಂಡ್ಸ್ ಬೀಟ್ ಮಾಡಬೇಕು ಆಗ ಬಾಂಗ್ಲಾಗೂ ಕೂಡ ಒಂದು ಸಣ್ಣ ಅವಕಾಶ ಇದೆ ಏನೋ ಭಾರತ ಮತ್ತು ಜಿಂಬಾಬ್ವೆ ಮುಖಾಮುಖಿಗಳ ಇತಿಹಾಸ ನೋಡೋದಾದರೆ ಟಿ ಟ್ವೆಂಟಿಯಲ್ಲಿ ಇದುವರೆಗೂ ಏಳು ಬಾರಿ ಮಾತ್ರ ಭಾರತ ಜಿಂಬಾಬ್ವೆ ಮುಖಾಮುಖಿಯಾಗಿವೆ ಅದರಲ್ಲಿ ಭಾರತ ಐದು ಗೆದ್ದಿದೆ ಜಿಂಬಾಬ್ವೆ ಎರಡು ಗೆದ್ದಿದೆ ಎರಡು ಸಾವಿರದ ಹದಿನಾರರ ನಂತರ ಅಂತೂ ಉಭಯ ತಂಡಗಳು ಟಿ ಟ್ವೆಂಟಿ ಆಡೇ ಇಲ್ಲ ವಿಶ್ವಕಪ್ನಲ್ಲೂ ಕೂಡ ಎದುರು ಬದುರು ಆಗೇ ಇಲ್ಲ ಒಂದು ಕಾಲ ಇತ್ತು ಒಂದು ಹದಿನೈದು ವರ್ಷ ಹಿಂದೆ ಹೋದರೆ ಹತ್ತು ಹದಿನೈದು ವರ್ಷಕ್ಕಿಂತ ಹಿಂದೆ ಹೋದರೆ ಜಿಂಬಾಬ್ವೆ ಒಂದು ಸ್ಟ್ರಾಂಗ್ ಟೀಮ್ ಇತ್ತು ಆಗಾಗ ಭಾರತ ಜಿಂಬಾಬ್ವೆ ಮ್ಯಾಚಸ್ ನಡೀತಾ ಇತ್ತು ಎಲ್ಲಿಗೆ ಅವ್ರು ಬರ್ತಾ ಇದ್ರು ಇಂಡಿಯಾ ಅಲ್ಲಿಗೆ ಹೋಗ್ತಾ ಇತ್ತು ಆಡೋಕೆ ಹರಾರೆ ಹರಾರೆಯಲ್ಲಿ ನಡೀತಾ ಇದೆ ಜಿಂಬಾಬಿ ವಿರುದ್ಧ ಮ್ಯಾಚ್ ಅಂತ ನಾವು ಕೇಳ್ತಾ ಇದ್ವಿ ಅವಾಗ ಚಿಕ್ಕ ವಯಸ್ಸಲ್ಲಿ ಆಗ ಅಲ್ಲಿ ಹೀತ್ ಸ್ಟ್ರೀಕ್ ಅಂತೆ ಟಟಿಂಡಾ ಟೈಬು ಅಂತೆ ಸೀನ್ ಎರ್ವಿನ್ ಹಾಗೆ ಸಾಕಷ್ಟು ಒಳ್ಳೊಳ್ಳೆ ಆ್ಯಂಡಿ ಫ್ಲವರ್ ಗ್ರ್ಯಾಂಡ್ ಫ್ಲವರ್ ಭಯಂಕರ ಆಟಗಾರಲ್ಲ ಇದ್ರು ಅದಾದ ನಂತರ ಅಲ್ಲಿನ ಸರ್ಕಾರ ಸರಿ ಇಲ್ಲ ಸರ್ವಾಧಿಕಾರತ್ವ ರಾಬರ್ಟ್ ಮುಗಾಬೆ ಮಣ್ಣು ಮಸಿ ಅಂತ ಹೇಳಿ ಅಲ್ಲಿ ಬಹಳ ವ್ಯವಸ್ಥೆ ಹಾಳಾಗೋಯ್ತು ದೇಶನೂ ಹಾಳಾಗೋಯ್ತು ಕ್ರಿಕೆಟ್ ಟೀಮ್ ಕೂಡ ಹಾಳಾಗೋಯ್ತು ಆದರೆ ಈಗ ಮತ್ತೆ ಜಿಂಬಾಬೆ ಅವರು ಚಿಗುರುಕೊಂಡು ಚೆನ್ನಾಗಿ ಆಡೋಕೆ ಶುರು ಮಾಡಿದ್ದಾರೆ ಏ ಜಿಂಬಾಬೆ ತಂಡ ಪವರ್ ಪ್ಲೇನಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಬ್ಯಾಟಿಂಗ್ ಅವರು ವೀಕ್ನೆಸ್ ಇದೆ ಪವರ್ ಪ್ಲೇನಲ್ಲಿ ಇದುವರೆಗೂ ಪವರ್ ಪ್ಲೇನಲ್ಲಿ ಅವರು ಈ ವರ್ಲ್ಡ್ ಕಪ್ನಲ್ಲಿ ಇಪ್ಪತ್ತು ವಿಕೆಟ್ ಕಳ್ಕೊಂಡಿದ್ದಾರೆ ಇದೇ ಹೈಯೆಸ್ಟ್ ಜಿಂಬಾಬೆ ಟೀಮ್ ಏನೋ ಭಾರತ ಸೇಮ್ ಟೀಮನ್ನು ಕಣಕ್ಕಿಳಿಸಬಹುದು ಏನೋ ಬದಲಾವಣೆ ಮಾಡೋ ಲಕ್ಷಣ ಅಂತ ಕಾಣಿಸ್ತಾ ಇಲ್ಲ ವಿರಾಟ್ ಕೊಹ್ಲಿ ಬರ್ಡೆ ಬಾಯ್ ಇವಾಗ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಈ ಸಂದರ್ಭದಲ್ಲಿ ಶನಿವಾರ ನವೆಂಬರ್ ಐದನೇ ತಾರೀಕು ವಿರಾಟ್ ಕೊಹ್ಲಿ ಅವರ ಬರ್ತ್ಡೇ ಡೇ ಸೊ ಜಿಂಬಾಬ್ವೆ ವಿರುದ್ಧ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಅದ್ಭುತ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡುವ ಮೂಲಕ ತಮಗೆ ತಾವೇ ಒಂದು ಬರ್ಡೇ ಗಿಫ್ಟ್ ಅನ್ನ ಟೀಮ್ ಇಂಡಿಯಾ ಕೂಡ ಈ ಮ್ಯಾಚ್ ಅನ್ನ ಗೆಲ್ಲುವ ಮೂಲಕ ವಿರಾಟ್ ಕೊಹ್ಲಿ ಅವರಿಗೆ ಬರ್ತ್ ಗಿಫ್ಟ್ ಕೊಡುತ್ತಾ ಅನ್ನೋ ಕುತೂಹಲ ಇದೆ ವಿರಾಟ್ ಕೊಹ್ಲಿಯ ಫಾರ್ಮ್ ಇದೆಯಲ್ಲ ಗೋಲ್ಡನ್ ಫಾರ್ಮ್ ಇದು ಕರೆಕ್ಟಾಗಿ ವರ್ಲ್ಡ್ ಕಪ್ ಟೈಮ್ನಲ್ಲಿ ಫಾರ್ಮ್ ಕಂಡುಕೊಂಡಿದ್ದಾರೆ ಟೀಮ್ ಇಂಡಿಯಾ ಬಚಾವ್ ನಾಲ್ಕು ಮ್ಯಾಚ್ನಲ್ಲಿ ಒಂದು ಬಾರಿ ಮಾತ್ರ ಔಟ್ ಆಗಿರೋದು ಮೂರು ಮ್ಯಾಚ್ನಲ್ಲಿ ಔಟ್ ರನ್ ಬರ್ತಾನೆ ಇದೆ ಆಟಗಾರ ಸುದೀರ್ಘ ಇನ್ನಿಂಗ್ಸ್ ಆಡಿ ಕಡೆಗೆ ಔಟ್ ಆಗದೆ ಔಟ್ ಆಗಿ ಉಳ್ಕೊಂಡ್ಬಿಟ್ರೆ ಆಗ ಅವ್ರ ಎವರೇಜ್ಗೆ ಜಾಸ್ತಿ ಆ್ಯಡ್ ಆಗ್ತಾ ಹೋಗುತ್ತೆ ಕ್ರಿಕೆಟ್ನಲ್ಲಿ ಆ ರೀತಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಸ್ಟ್ರೈಕ್ ರೇಟ್ ವಿರಾಟ್ ಕೊಹ್ಲಿದು ಒನ್ ಫಾರ್ಟಿ ಫೋರ್ ಇದೆ ನೂರ ನಲವತ್ನಾಲ್ಕು ಪಾಯಿಂಟ್ ಏಳು ಮೂರು ಇದೆ ಇನ್ನು ಜಿಂಬಾಬ್ವೆ ವಿಚಾರಕ್ಕೆ ಬಂದಾಗ ಮುಜರ್ ಬಾನಿ ಹನ್ನೊಂದು ವಿಕೆಟ್ಗಳನ್ನು ಪಡೆದಿದ್ದಾರೆ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಈ ವಿಶ್ವಕಪ್ನಲ್ಲಿ ಅಂದ್ರೆ ಇವರು ಈ ಈ ಮೈನ್ ಟೀಮ್ಸ್ ಎಲ್ಲ ಬರೋಕ್ಕಿಂತ ಮುಂಚೆ ಕ್ವಾಲಿಫೈಯಿಂಗ್ ಆಡಿದಾರಲ್ಲ ಅಲ್ಲಿ ಎಲ್ಲ ವಿಕೆಟ್ ಎಲ್ಲ ಸೇರಿಸ್ಕೊಂಡು ಹೇಳ್ತಿರೋದು ಆದ್ರೂ ಕೂಡ ಹನ್ನೊಂದು ವಿಕೆಟ್ಸ್ ಅನ್ನು ಅವರು ಪಡ್ತಿರೋದು ಹನ್ನೊಂದು ವಿಕೆಟ್ಸ್ ಅದಕ್ಕೆ ಕೌಂಟ್ ಆಗುತ್ತೆ ಸೊ ಮುಜರ್ಬನ್ ಹತ್ರ ಆರಂಭದ ನಾಲ್ಕು ಓವರ್ನ ಬೇಗ ಮಾಡಿಸ್ಬಿಡುವಂಥ ಸಾಧ್ಯತೆ ಇದೆ ಚೆನ್ನಾಗಿ ಬಾಲಿಂಗ್ ಹಾಕ್ತಿರ ಬೇಗ ಹಾಕಿ ವಿಕೆಟ್ ತೆಗೆ ಟ್ರೈ ಮಾಡುವಂಥ ಚಾನ್ಸಸ್ ಇದೆ ಏನು ರೋಹಿತ್ ಪವರ್ ಪ್ಲೇನಲ್ಲಿ ಮೂರು ಬಾರಿ ಔಟ್ ಆಗಿದ್ದಾರೆ ಇದುವರೆಗೂ ಈ ವಿಶ್ವಕಪ್ ನಲ್ಲಿ ರೋಹಿತ್ ಯಾಕೋ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಫಾರ್ಮ್ ಬರ್ತಿರ್ಬೇಕಾದ್ರೆ ರೋಹಿತ್ ಅಣ್ಣಂಗ್ ಸಮಸ್ಯೆ ಶುರುವಾಗಿದೆ ಈಗ ಏನೋ ಅವ್ರ ಕಡೆ ಜಿಂಬಾಬ್ವೆ ಕಡೆ ಸಿಕಂದರ್ ರಾಜ ಒಳ್ಳೆ ಬ್ಯಾಟರ್ ಸೂಪರ್ ಟ್ವೆಲ್ ನಲ್ಲಿ ಅವರು ಚೆನ್ನಾಗಿ ಆಡಿಲ್ಲ ಆದ್ರೆ ಇವರಿಗೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡೋ ಸಾಮರ್ಥ್ಯ ಅಂತೂ ಇದೆ ಏನು ಫ್ರೆಂಡ್ಸ್ ಇದೇ ವರ್ಲ್ಡ್ ಕಪ್ ನಲ್ಲಿ ಬಲಿಷ್ಠ ಪಾಕಿಸ್ತಾನ ತಂಡವನ್ನ ಇದೇ ಜಿಂಬಾಬ್ ತಂಡ ಯಾವ ರೀತಿ ನೀರು ಕುಡಿಸಿತ್ತು ಅಂತ ಇಡೀ ಜಗತ್ತು ನೋಡಿದೆ ಪಾಕಿಸ್ತಾನ ಟೀಮ್ ಜೀವಮಾನದಲ್ಲಿ ಯಾವತ್ತೂ ಆಗದಷ್ಟು ಟ್ರೋಲ್ಗೆ ಗುರಿಯಾಗಿತ್ತು ಜಿಂಬಾಬ್ ವಿರುದ್ಧ ಮ್ಯಾಚಲ್ಲಿ ಅಲ್ಲಿ ಸೋತ ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡೂ ದೇಶದ ಅಧ್ಯಕ್ಷರುಗಳು ಕೂಡ ಒಬ್ಬರು ಕಾಲು ಇಳುಕೊಳ್ಳೋ ಮಟ್ಟಿಗೆ ಪ್ರತಿಕ್ರಿಯೆಗಳನ್ನು ಕೊಡೋ ಮಟ್ಟಿಗೆ ಈ ಮ್ಯಾಚ್ ಸುದ್ದಿಯಾಗಿತ್ತು ಸೊ ಜಿಂಬಾಬ್ವೆನ ಮಕ್ಕಳಂತೆ ಟ್ರೀಟ್ ಮಾಡೋ ಯಾವುದೇ ದುಸ್ಸಾಹಸಕ್ಕೆ ಭಾರತ ಹೋಗಬಾರದು ಏನೋ ಮ್ಯಾಚ್ ವೆನ್ಯೂ ವಿಚಾರಕ್ಕೆ ಬಂದಾಗ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ ಎಂ ಸಿ ಜಿಯಲ್ಲಿ ಮ್ಯಾಚ್ ಇರುವಂತದ್ದು ಇಂಡೋ ಪಾಕಿಸ್ತಾನ ಮ್ಯಾಚ್ ನಂತರ ಇನ್ನೊಂದು ಮ್ಯಾಚ್ ನಡೆದಿದೆ ಮೂರು ಮ್ಯಾಚ್ ರದ್ದಾಗಿದೆ ಅಂದ್ರೆ ಒಟ್ಟು ಐದು ಮ್ಯಾಚಲ್ಲಿ ಅಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಹಾಗೂ ಇನ್ನೊಂದು ಮ್ಯಾಚ್ ನಡೆದಿದೆ ಎರಡು ಮೂರು ಮ್ಯಾಚಲ್ಲಿ ಅಲ್ಲಿ ರದ್ದಾಗಿದೆ ಮಳೆಯ ಕಾರಣದಿಂದಾಗಿ ಆದರೆ ನಾಳೆ ಮಳೆಯ ಭೀತಿ ಇಲ್ಲ ಅಂತ ಹವಾಮಾನ ವರದಿ ಇದೆ ಈ ಗ್ರೌಂಡ್ ನಲ್ಲಿ ಬೌನ್ಸ್ ಚೆನ್ನಾಗಿದೆ ದೊಡ್ಡ ಬೌಂಡರಿ ಕೂಡ ಫಾಸ್ಟ್ ಬೌಲರ್ಸ್ ಚೆನ್ನಾಗಿ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ವಿಕೆಟ್ ಪಡೆದಿದ್ದಾರೆ ಈ ಗ್ರೌಂಡ್ ನಲ್ಲಿ ಫಾಸ್ಟ್ ಬೌಲರ್ಸ್ ಎಕಾನಮಿ ಏಳು ಪಾಯಿಂಟ್ ಐದು ಎರಡರಲ್ಲಿ ರಲ್ಲಿ ಸೊ ಫಾಸ್ಟ್ ಬೌಲರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡೋಕೆ ಇಲ್ಲಿ ಈ ನಂಬರ್ ಸಾರಿ ಹೇಳ್ತಾ ಇದೆ ಹಾಗೆ ಈ ಗ್ರೌಂಡ್ ನಲ್ಲಿ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿರೋದು ಎರಡೇ ಮ್ಯಾಚ್ ನಲ್ಲಿ ಅಲ್ವಾ ಆ ಎರಡು ಮ್ಯಾಚ್ ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆವರೇಜ್ ನೂರ ಐವತ್ತೆಂಟಿದೆ ಆದ್ರೆ ಏನ್ ಗೊತ್ತಾ ಈ ವಿಶ್ವಕಪ್ ನಲ್ಲಿ ಟಾಸ್ ಅನ್ನೋದು ತುಂಬಾ ಕ್ರೂಷಿಯಲ್ ಫ್ಯಾಕ್ಟರ್ ಆಗ್ತಾ ಇಲ್ಲ ಏಷ್ಯಾ ಕಪ್ನಲ್ಲಿ ಟಾಸ್ ಗೆದ್ದವ್ರ ಕೈಲೇ ಕೀ ಇರ್ತಿತ್ತಲ್ಲ ಇಲ್ಲಿ ಹಂಗೇನಿಲ್ಲ ಇಲ್ಲಿ ಯಾಕಂದ್ರೆ ಟಾಸ್ ವಿನ್ ಆದವರು ಈ ವರ್ಲ್ಡ್ ಕಪ್ನಲ್ಲಿ ಮೂವತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಟೈಮ್ ಮಾತ್ರ ಗೆದ್ದಿದ್ದಾರೆ ಬಹಳ ಕಮ್ಮಿ ಇದು ಎರಡು ಸಾವಿರದ ಹನ್ನೆರಡರ ನಂತರ ಸೆಕೆಂಡ್ ಲೋಯೆಸ್ಟ್ ಇದು ಎರಡು ಸಾವಿರದ ಹದಿನಾರರ ವಿಶ್ವಕಪ್ನಲ್ಲಿ ಅರವತ್ತ್ ಪಾಯಿಂಟ್ ಆರು ಪರ್ಸೆಂಟ್ ಸಮಯ ಅಷ್ಟು ಸಲ ಫಸ್ಟ್ ಟಾಸ್ ಯಾರು ಗೆದ್ದಿರ್ತಾರೆ ಫಸ್ಟ್ ಬ್ಯಾಟಿಂಗ್ ಅಲ್ಲ ಟಾಸ್ ಯಾರು ಗೆದ್ದಿರ್ತಾರೆ ಅವು ವಿನ್ ಆಗಿದ್ದಾರೆ ಮ್ಯಾಚನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಟಾಸ್ ಗೆದ್ದವರು ಆದರೆ ಈ ವರ್ಲ್ಡ್ ಕಪ್ನಲ್ಲಿ ಟಾಸ್ ಗೆದ್ದವರ ಕೈಲಿ ಕೀ ಇಲ್ಲ ಟಾಸ್ ಗೆಲ್ಲಿ ಬ್ಯಾಟಿಂಗ್ ಆಯ್ಕೊಳ್ಳಿ ಫೀಲ್ಡಿಂಗ್ ಆಯ್ಕೊಳ್ಳಿ ಏನೂ ಕೂಡ ಪರಿಣಾಮ ಇಲ್ಲ ಯಾಕಂದ್ರೆ ಟಾಸ್ ವಿನ್ ಆದವರು ಗೆದ್ದಿರೋದು ಬರೀ ಮೂವತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಟೈಮ್ಸ್ ಮಾತ್ರ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತ ಹೊಸ ಜಿಂಬಾಬ್ವೆ ಮ್ಯಾಚ್ಗೆ ಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಿಕ್ ಪ್ರಿವ್ಯೂ ನಿಮ್ಮ ಮುಂದಿಡುವಂತ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ